नमस्कार फोकस 18 के स्वागत नानु सौम्य मळली बेंगलोर टू मंगलोर रागिणी संजना टू अनुश्री इन यार यार सुत्कोल्ता इदे ड्रग्स विष जाल पोलीसर मुंदे आरोपिगळु बायबिट्ट सत्यवेनु आ सत्य पोलीसरन्ने दंगागिसिद्देके आ वंदु पार्टी 2007 रल्लि नडेदेनु इदुवै होत्तिन फोकस 18 मादक सत्यगळु बेंगलूर मंगलूर इन्नष्टु जनरिगे ड्रग्स उरुळु आरोपी बायबिट्ट सत्य पोलीसरन्ने दंगागिसिद्देके आ मूवरु आ वंदु पार्टी 2007 रल्लि नडेदिद्देनु गोत्ता 12 ವರ್ಷಗಳಿಂದ ನಾನು ಒಂದು ಡಾನ್ಸ್ ರಿಯಾಲಿಟಿ ಶೋಲಿ ವಿನ್ ಆದಾಗ ನಾನು ಅವತ್ತು ಅನ್ಕೊಂಡಿರಲಿಲ್ಲ ಮತ್ತೆ ಅದೇ ದಿನ ನನಗೆ ಮುಂದೆ ಜೀವನದಲ್ಲಿ ಮುಳ್ಳಾಗಿ ಬರುತ್ತೆ ಅಂತ ಹೇಳಿ ಇವತ್ತಿನ ಒಂದು ಅಧಿಕಾರದಲ್ಲಿ ಇರುವಂತ ರಾಜಕಾರಣಿ ಮೇಲೆ ಒಂದು ಪ್ರಭಾವ ಬೀರುವಂತ ಹಲವಾರು ಜನ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಜೊತೆ ಇದ್ದಾರೆ ನಮಗೆ ಬೆಂಗಳೂರಿಗೆ ಫೋಕಸ್ ಮಾಡಿ ಮಂಗಳೂರು ಬೇಡ ಅದೆಲ್ಲ ಅಂತ ಹೇಳುವ ಒಂದು ದಾಟಿಯಲ್ಲಿ ಒಂದು 28 ಸೆಕೆಂಡ್ಸ್ ನ ದೂರವಾಣಿ ಕರೆಯಲ್ಲಿ ನಮಗೆ ಗೋಚರವಾಗಿ ಬಂತು ಆರು ಪುಟದ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಒಂದೆರಡು ಕಡೆ ತಾವು ಹೇಳ್ತಿರೋ ಚಿತ್ರನಟಿಯವರ ಹೆಸರು ಬರುತ್ತೆ ಅದು 2007 ಕ್ಕೆ ಸಂಬಂಧಪಟ್ಟಿದ್ದು ಮತ್ತಿನ ಲೋಕದ ಆಳ ಅಗಲ ಕೆದುಕ್ತಾ ಹೋದಷ್ಟು ಒಂದೊಂದೇ ಒಂದೊಂದೇ ಕರಾಳ ಸತ್ಯಗಳು ಹೊರಬರ್ತಾನೆ ಇವೆ ಅಲ್ಲೆಲ್ಲೋ ದೂರದ ಬೀಟೌನ್ನಲ್ಲಿ ಸದ್ದು ಮಾಡ್ತಿದ್ದಂಥ ಗಾಂಜಾ ಘಾಟು ಕಳೆದ ವರ್ಷದಿಂದ ನಮ್ಮ ಚಂದನವನದ ಸುತ್ತ ಗೆರಕಿ ಹೊಡಿತಾ ಇದೆ ಸ್ಯಾಂಡಲ್ವುಡ್ನಿಂದ ಪ್ರಾರಂಭವಾದಂಥ ಅಮಲಿನ ಕಹಾನಿ ಈಗ ಕವಲೊಡೆದಿದೆ ಬೆಂಗಳೂರಿನಿಂದ ಪ್ರಾರಂಭವಾದ ಮತ್ತಿನ ಸ್ಟೋರಿ ಕಡಲ ನಗರಿ ಮಂಗಳೂರಿನವರೆಗೂ ಕೂಡ ಹಬ್ಬಿಕೊಂಡಿದೆ ತಾರಿಯರಿಂದ ಹಿಡಿದು ಡ್ಯಾನ್ಸರ್ ಕೋರಿಯೋಗ್ರಾಫರ್ಗಳವರೆಗೂ ಕೂಡ ಈ ಮಾದಕ ಮಾಯಾಲೋಕ ಸುತ್ತಿಕೊಳ್ತಾ ಇದೆ ಜನರಿಗೆ ಈ ಡ್ರಗ್ಸ್ ಉರುಳು ಸುತ್ತಿಕೊಳ್ಳುತ್ತೆ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಿದೆ ಪೊಲೀಸರ ಬಲೆಯಲ್ಲಿ ಲಾಕ್ ಆಗಿದ್ದಂತ ಆರೋಪಿ ಬಾಯ್ಬಿಟ್ಟಂತ ಸತ್ಯದಿಂದ ಅವರೇ ಫುಲ್ ದಂಗಾಗಿದ್ದಾರೆ ಆ ಮೂವರು ನಡೆಸಿದಂತ ಆ ಒಂದು ಪಾರ್ಟಿ ಭಾರಿ ಸದ್ದು ಮಾಡ್ತಾ ಇದೆ ಸ್ಯಾಂಡಲ್ವುಡ್ ನಟಿಯರಾದಂತ ಸಂಜನಾ ಗಲ್ರಾನಿ ರಾಗಿಣಿ ಇಬ್ಬರು ಕೂಡ ಡ್ರಗ್ಸ್ ಕೇಸ್ನಲ್ಲಿ ಸೆರೆವಾಸವನ್ನ ಅನುಭವಿಸಿದ್ರು ನಟ ದಿಗಂತ್ ಐಂದ್ರಿತಾ ರೈ ಅಕುಲ್ ಬಾಲಾಜಿ ಸಂತೋಷ್ ಇವರೆಲ್ಲರೂ ಕೂಡ ವಿಚಾರಣೆಯನ್ನು ಎದುರಿಸಿದ್ರು ನಂತರ ಈ ಅಮಲಿನ ಲೋಕದಲ್ಲಿ ಖ್ಯಾತ ನಿರೂಪಕಿ ಅನುಶ್ರೀ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು ಕಳೆದ ವರ್ಷ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಮಂಗಳೂರಿಗೆ ಬಂದು ವಿಚಾರಣೆ ಕೂಡ ಎದುರಿಸಿದ್ರು ಮತ್ತೆ ಸೆಪ್ಟೆಂಬರ್ 8, 2021 ಅನುಶ್ರೀ ಹೆಸರು ಈ ಕೇಸ್ನಲ್ಲಿ ಕೇಳಿ ಬಂತು ಆದರೆ ತಕ್ಷಣದಲ್ಲೇ ಅನುಶ್ರೀಗೆ ಈ ಕೇಸ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಸದ್ಯದ ಮಟ್ಟಿಗೆ ಆಂಕರ್ ಅನುಶ್ರೀಗೆ ಯಾವುದೇ ಸಂಕಷ್ಟವಿದ್ದಂತಿಲ್ಲ ಸೆಪ್ಟೆಂಬರ್ 24, 2020 ಮತ್ತೆ ನೆನೆಸ್ಕೊಳ್ಳಕ್ಕೆ ಇಷ್ಟಪಡದಿರೋಂಥ ಒಂದು ದಿವಸ ಸಿಸಿಬಿ ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ ಆಗೋದಿಲ್ಲ ಸಿಸಿಬಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನುಶ್ರೀಗೆ ಈ ಕೇಸ್ನಿಂದ ಬಿಗ್ ರಿಲೀಫ್ ಸಿಕ್ಕಿದ್ದು ಹೇಗೆ ಕೋರಿಯೋಗ್ರಾಫರ್ ಕಿಶೋರ್ ಅನುಶ್ರೀ ಬಗ್ಗೆ ಹೇಳಿದ್ದೇನು ಮತ್ತೆ ದಿಢೀರನೆ ಪ್ರತ್ಯಕ್ಷರಾದಂತಹ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹಾಗೂ ವಕೀಲ ಪ್ರಶಾಂತ್ ಸಂಬರ್ಗಿ ಯಾವ ರೀತಿ ಬಾಂಬ್ ಅನ್ನ ಸಿಡಿಸಿದ್ರು ಇದರಿಂದ ಮತ್ತೆ ಯಾರಿಗೆಲ್ಲ ಶಾಕ್ ಆಗಿದೆ ಇವೆಲ್ಲದರ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮ್ಮುಂದೆ ಇಡ್ತೀವಿ ಆದರೆ ಅದಕ್ಕೂ ಮುನ್ನ ಈ ಕೇಸ್ ಬೆಂಗಳೂರಿನಿಂದ ಮಂಗಳೂರಿಗೆ ಹೇಗೆ ಕನೆಕ್ಟ್ ಆಯಿತು ಅನುಶ್ರೀ ಹೆಸರು ಯಾಕೆ ತಳುಕು ಹಾಕಿಕೊಳ್ತು ಅನ್ನೋದನ್ನ ನೋಡೋಣ ಬೆಂಗಳೂರು ಕೇಸ್ನಿಂದ ಬೆಳಕಿಗೆ ಬಂದ ಮಂಗಳೂರು ಜಾಲ ಸೆಪ್ಟೆಂಬರ್ 24, 2020 ಮತ್ತೆ ನೆನೆಸ್ಕೊಳ್ಳಕ್ಕೆ ಇಷ್ಟಪಡದಿರೋಂಥ ಒಂದು ದಿವಸ ಸಿಸಿಬಿ ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ
ಆಗೋದಿಲ್ಲ. ಬೆಂಗಳೂರು ಸಿಸಿಬಿ ಪೊಲೀಸರು ದಾಖಲಿಸಿದಂತ ಡ್ರಗ್ಸ್ ಕೇಸ್ನಿಂದ ಮಂಗಳೂರು ಡ್ರಗ್ಸ್ ಜಾಲ ಬೆಳಕಿಗೆ ಬಂತು. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ಡ್ರಗ್ಸ್ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಸುಮಾರು 20 ಹೆಚ್ಚು ಜನರನ್ನ ಬಂಧಿಸಿ ಬೆಂಗಳೂರು ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಈ ವೇಳೆ ಓರ್ವ ಆರೋಪಿ ಕೊಟ್ಟಂತ ಸುಳಿವಿನಿಂದ ಮಂಗಳೂರು ಡ್ರಗ್ಸ್ ಜಾಲ ಬೆಳಕಿಗೆ ಬಂತು. ಆರೋಪಿ ನಂಬರ್ 15 ಪ್ರತೀಕ್ ಶೆಟ್ಟಿ ವಿಚಾರಣೆ ವೇಳೆ ಮಹತ್ವದ ಸುಳಿವನ್ನ ಕೊಟ್ಟಿದ್ದ. ಪ್ರತೀಕ್ ಶೆಟ್ಟಿ ಮಂಗಳೂರಿನ ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಹಾಗೂ ತರುಣ್ ಬಗ್ಗೆ ಬಾಯ್ಬಿಟ್ಟಿದ್ದ. ಕೂಡಲೇ ಬೆಂಗಳೂರು ಸಿಸಿಬಿ ಇನ್ಸ್ಪೆಕ್ಟರ್ ರಿಂದ ಮಂಗಳೂರು ಸಿಸಿಬಿಗೆ ಮಾಹಿತಿ ರವಾನೆಯಾಯಿತು. ಕಡಲ ನಗರಿಯ ಡ್ರಗ್ಸ್ ಜಾಲದ ಬಗ್ಗೆ ಕಣ್ಣಿಡುವಂತೆ ಹೇಳಿದ್ರು. ಬೆಂಗಳೂರು ಸಿಸಿಬಿ ಪೊಲೀಸರ ಮಾಹಿತಿ ಮೇರೆಗೆ ಮಂಗಳೂರು ಸಿಸಿಬಿ ಅಲರ್ಟ್ ಆಯಿತು. ಅದರ ಬೆನ್ನಲ್ಲೇ ತನಿಖೆಯನ್ನ ನಡೆಸಿ ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಮತ್ತು ತರುಣ್ನನ್ನ ಬಂಧಿಸಿದ್ರು. ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಜೊತೆಗಿನ ಸಂಪರ್ಕದಿಂದ ಅನುಶ್ರೀಗೆ ಮಂಗಳೂರು ಪೊಲೀಸರು ನೋಟಿಸ್ ಅನ್ನು ನೀಡಿದ್ರು. ಕಿಶೋರ್ ಶೆಟ್ಟಿ ಹೇಳಿಕೆ ಮತ್ತು ಫೋನ್ ಸಿಡಿಆರ್ ಅನ್ನ ಆಧರಿಸಿ ಸಿಸಿಬಿ ಅನುಶ್ರೀ ವಿಚಾರಣೆಯನ್ನ ನಡೆಸಿತು. ಕಳೆದ ವರ್ಷ ಅನುಶ್ರೀಗೆ ಮಂಗಳೂರು ಪೊಲೀಸರು ನೋಟಿಸ್ ಅನ್ನ ನೀಡಿದ್ದು. ಈ ಕೇಸ್ ನಡೆದು ಬಂದ ಹಾದಿ ಬಗ್ಗೆ ಒಮ್ಮೆ ಕಣ್ಣಾಯಿಸೋಣ. ಸೆಪ್ಟೆಂಬರ್ 24, 2020 ಅನುಶ್ರೀಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ಅನ್ನ ನೀಡಿತ್ತು. ಸೆಪ್ಟೆಂಬರ್ 26, 2020 ಮಂಗಳೂರು ಸಿಸಿಬಿ ಎದುರು ಅನುಶ್ರೀ ವಿಚಾರಣೆಗೆ ಹಾಜರಾಗ್ತಾರೆ. ಪಣಂಬೂರು ಎಸಿಪಿ ಬೆಳ್ಳಿಯಪ್ಪ ಅನುಶ್ರೀಯನ್ನ ವಿಚಾರಣೆ ಮಾಡ್ತಾರೆ. ಈ ವೇಳೆ ಕಿಶೋರ್ ಶೆಟ್ಟಿ ಜೊತೆಗಿನ ಸಂಪರ್ಕದ ಬಗ್ಗೆ ಪೊಲೀಸರು ಪ್ರಶ್ನೆಯನ್ನ ಕೇಳ್ತಾರೆ. ಕಿಶೋರ್ ಶೆಟ್ಟಿ ಹಾಗೂ ತರುಣ್ ಇಬ್ರು ಅನುಶ್ರೀಗೆ ನೃತ್ಯ ಸಂಯೋಜಕರಾಗಿದ್ರು. 13 ಹಿಂದೆ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿದ್ರು. 6 ಕಾಲ ಡ್ಯಾನ್ಸ್ ಕೋರಿಯೋಗ್ರಫಿಯನ್ನ ಮಾಡಿದ್ರು. ಸಿಸಿಬಿ ವಿಚಾರಣೆಗೆ ಹಾಜರಾದ ಬೆನ್ನಲ್ಲೇ ಅನುಶ್ರೀ ಭಾವನಾತ್ಮಕವಾಗಿ ಮಾತನಾಡಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ನನಗೆ ಸಿಸಿಬಿಯಿಂದ ನೋಟಿಸ್ ಬಂದಿದ್ದು ನೋವು ತಂದಿಲ್ಲ, ಆದರೆ ನನ್ನನ್ನು ಬಿಂಬಿಸಿದ ರೀತಿ ನನಗೆ ನೋವನ್ನು ತಂದಿದೆ ಅಂತ ಅಳುತ್ತಲೇ ಬೇಸರವನ್ನು ವ್ಯಕ್ತಪಡಿಸಿದ್ರು. 12 ಹಿಂದೆ ನಾನು ಒಂದು ಡ್ಯಾನ್ಸ್ ರಿಯಾಲಿಟಿ ಶೋಲಿ ವಿನ್ ಆದಾಗ ನಾನು ಅವತ್ತು ಅನ್ಕೊಂಡಿರ್ಲಿಲ್ಲ ಮತ್ತೆ ಅದೇ ದಿನ ನನಗೆ ಮುಂದೆ ಜೀವನದಲ್ಲಿ ಮುಳ್ಳಾಗಿ ಬರುತ್ತೆ ಅಂತ ಹೇಳಿ ನೋಟಿಸ್ ಬಂದದ್ದು ನನಗೆ ಬೇಜಾರಾಗಿಲ್ಲ. ಸಿಸಿಬಿ ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ ಆಗೋದಿಲ್ಲ. ಆ ವಿಚಾರವನ್ನ ನನ್ನನ್ನ ಬಿಂಬಿಸಿದ ರೀತಿ ನನಗೆ ತುಂಬಾ ನೋವು ಮಾಡಿತು. ಅನುಶ್ರೀ ಬೆನ್ನ ಹಿಂದೆ ಶುಗರ್ ಡ್ಯಾಡಿ ಎಂದು ಸಂಬರಗಿ ಟ್ವೀಟ್. ಯಾವಾಗ ಅನುಶ್ರೀ ಈ ರೀತಿ ಕಣ್ಣೀರನ್ನ ಸುರಿಸಿದ್ರು ಅದರ ಬೆನ್ನಲ್ಲೇ ಅನುಶ್ರೀ ವಿರುದ್ಧ ಹೊಸ ಬಾಂಬ್ ಅನ್ನ ಸಿಡಿಸಿದ್ರು ವಕೀಲ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ. ಅನುಶ್ರೀಗೆ ಬಂಧನವಾಗದಂತೆ ಶುಗರ್ ಡ್ಯಾಡಿ ರಕ್ಷಣೆಯನ್ನ ಮಾಡ್ತಿದ್ದಾರೆ. ಆಕೆಯ ತಪ್ಪಿಗೆ ಶಿಕ್ಷೆಯಾಗುವಂತದ್ದು ನಿಶ್ಚಿತ. ಅನುಶ್ರೀಯ ಮತ್ತಷ್ಟು ರಹಸ್ಯಗಳು ಹೊರಬರುತ್ತೆ ಅಂತ ಸಂಬರಗಿ ಟ್ವೀಟ್ ಅನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ಬಹುತೇಕ ವರ್ಷದ ಬಳಿಕ ಚಾರ್ಜ್ ಶೀಟ್ ದಾಖಲಾಗಿದೆ. ಆದರೆ ಈ ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಹೆಸರನ್ನ ಕೈಬಿಡಲಾಗಿದೆ. ಚಾರ್ಜ್ ಶೀಟ್ ನಿಂದ ಅನುಶ್ರೀ ಹೆಸರು ಕೈಬಿಟ್ಟ ಸಿಸಿಬಿ. ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀಗೆ ಬಿಗ್ ರಿಲೀಫ್. 9 ಹಿಂದೆನೆ ಈ ಕೇಸ್ಗೆ ಸಂಬಂಧಿಸಿದಂತೆ ಮಂಗಳೂರು ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಆದರೆ ಇದು ಸೆಪ್ಟೆಂಬರ್ 8, 2021 ಬೆಳಗ್ಗೆ ಭಾರಿ ಸುದ್ದಿಯಾಯಿತು. ಅಂದು ಬೆಳಗ್ಗೆ ಎಲ್ಲ ಕೋರಿಯೋಗ್ರಾಫರ್ ಕಿಶೋರ್ ಶೆಟ್ಟಿ, ಅನುಶ್ರೀ ಹಾಗೂ ನಾವು ಒಟ್ಟಿಗೆ ಸೇರಿ ಪಾರ್ಟಿಯನ್ನ ಮಾಡ್ತಿದ್ವಿ, ಜೊತೆಗೆ ಇರ್ತಾ ಇದ್ವಿ. ಹೀಗೆ ಇನ್ನೂ ಹಲವು ರೀತಿಯಲ್ಲಿ ಅನುಶ್ರೀ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂತ ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಆಂಕರ್ ಅನುಶ್ರೀಗೆ ಡ್ರಗ್ಸ್ ಕೇಸ್ ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಸಿಬಿ ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಹೆಸರಿಲ್ಲ ಅಂತ ಸಿಸಿಬಿಯಿಂದ ತಿಳಿದು ಬಂದಿದೆ. ಕೋರ್ಟ್ ಗೆ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಕಿಶೋರ್, ತರುಣ್ ಸೇರಿ 4 ಹೆಸರು ಉಲ್ಲೇಖಿಸಲಾಗಿದೆ. ಕಿಶೋರ್ ನೀಡಿದ್ದಾರೆ ಅನ್ನುವಂತ ಹೇಳಿಕೆಗೆ ಯಾವುದೇ ಪುರಾವೆ ಸಿಕ್ಕಿಲ್ಲ. ಆರೋಪಿಗಳು ಮತ್ತು ಅನುಶ್ರೀ ನಡುವೆ ಫೋನ್ ಸಂಭಾಷಣೆಯೂ ಕೂಡ ಇಲ್ಲ ಎನ್ನಲಾಗ್ತಾ ಇದೆ. ಹೀಗಾಗಿ ಅನುಶ್ರೀ ಹೆಸರನ್ನ ಪೊಲೀಸರು ಕೈಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಆರೋಪ ಕೇಳಿ ಬಂದಿದ್ದಾಗಲೂ ಕೂಡ ಅನುಶ್ರೀ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾನು ಡ್ರಗ್ಸ್ ಸೇವನೆ ಮಾರಾಟವನ್ನ ಮಾಡಿಲ್ಲ, ಆದರೆ ಪಾರ್ಟಿಗಳಿಗಷ್ಟೇ ಹೋಗಿದ್ದೆ ಅಂತ ಹೇಳಿದ್ರು. ಅಮಲಿನ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಅನುಶ್ರೀಗೂ ಡ್ರಗ್ಸ್ ಕೇಸ್ಗೂ ಸಂಬಂಧ ಇಲ್ಲ ಎಂದ ಕಿಶೋರ್.
ಒಂದ್ ಕಡೆ ಡ್ರಗ್ಸ್ ಕೇಸ್ ನ ಚಾರ್ಜ್ ಶೀಟ್ ಸುದ್ದಿ ಆಗ್ತಾ ಇದ್ರೆ ಈ ಕಡೆ ಕಿಶೋರ್ ಶೆಟ್ಟಿ ಹೇಳಿಕೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಆಂಕರ್ ಅನುಶ್ರೀಗೂ ಡ್ರಗ್ಸ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ವತಃ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿದ್ದಾರೆ. ನಾವು ಅನುಶ್ರೀ ಜೊತೆ ಯಾವುದೇ ಡ್ರಿಂಕ್ಸ್ ಡ್ರಗ್ಸ್ ಪಾರ್ಟಿ ಮಾಡಿಲ್ಲ ಅಂತ ನ್ಯೂಸ್ 18 ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಅನುಶ್ರೀಗೆ ಕೋರಿಯೋಗ್ರಫಿ ಮಾಡ್ತಾ ಇದ್ದೆ, ಅದಾದ ಬಳಿಕ ಅನುಶ್ರೀ ಅವರ ಜೊತೆ ಸಂಪರ್ಕ ಇಲ್ಲ ಅಂತ ಕಿಶೋರ್ ಹೇಳಿದ್ದಾರೆ. ನಂದು ಮತ್ತೆ ಅವ್ರದ್ದು ರಿಲೇಷನ್ಶಿಪ್ ಇರೋದಂದ್ರೆ ಖಾಲಿ ಕೊರಿಯೋಗ್ರಫಿ ಮಾತ್ರ ಸರ್. ಅದು ಒಂದು 2009 ಅಲ್ಲಿ ಕೊರಿಯೋಗ್ರಫ್ ಮಾಡಿರೋದು ನಾವು, ಬೇರೆ ಏನು ನಂಟೆ ಇಲ್ಲ ನಮ್ಗೆ ಅವ್ರಿಗೆ. ಮತ್ತೆ ತುಂಬಾ ಉಲ್ಲೇಖ ಮಾಡಿದ್ರಿ ಪ್ರಾಕ್ಟೀಸ್ ವೇಳೆಯಲ್ಲಿ, ನಾವು ತಗೊಳ್ತಾ ಇದ್ವಿ. ನಾನು ಹೇಳೇ ಇಲ್ಲ ಸರ್, ಬೇರೆ ಯಾರಾದ್ರೂ ಹೇಳಿರ್ಬೋದು ಬಟ್ ನಾನೇನು ಹೇಳಿಲ್ಲ. ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದು ಕರೆಕ್ಟ್, ಬಟ್ ಯಾವಾಗ್ಲೂ ಪಾರ್ಟಿ ಏನು ಯಾವಾಗ್ಲೂ ಮಾಡಲಿಲ್ಲ. ನಾವು ಚಾರ್ಜ್ ಶೀಟ್ ಅಲ್ಲಿ ನಿಮ್ಮ ಹೆಸರು ಉಲ್ಲೇಖ ಆಗಿ ನೀವು ಈ ತರ ಹೇಳಿಕೆ ನೀಡಿದಿರಿ ಅಂತ ಇದೆ, ಅದರ ಬಗ್ಗೆ ಇಲ್ಲ ಸರ್ ನಾನು ಹೇಳಿಲ್ಲ, ಈ ತರ ಹೇಳಿಕೆ ನಾನು ಹೇಳಿಲ್ಲ ಸರ್. ಅನುಶ್ರೀ ವಿರುದ್ಧ ಸಾಕ್ಷಿಗಳಿಲ್ಲ ಎಂದ ಕಮಿಷನರ್. ಮಂಗಳೂರು ಪೊಲೀಸ್ ಕಮಿಷನರ್ ಸ್ಪಷ್ಟನೆ. ಇನ್ನು ಕಿಶೋರ್ ಅಮನ್ ಡ್ರಗ್ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಆರೋಪಗಳಿದ್ರೆ ವಕೀಲರ ಮೂಲಕ ಕೋರ್ಟ್ಗೆ ಹೇಳಬಹುದು. ಚಾರ್ಜ್ ಶೀಟ್ನಲ್ಲಿ ಅನುಶ್ರೀ ಆರೋಪಿ ಎಂದು ಉಲ್ಲೇಖ ಆಗಿಲ್ಲ. ಕಿಶೋರ್ ಹೇಳಿಕೆಯಲ್ಲಷ್ಟೇ ಅನುಶ್ರೀಯ ಹೆಸರಿದೆ. ಪ್ರಕರಣದ ಸಂಪೂರ್ಣ ತನಿಖೆ ಪೂರ್ತಿ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದೇವೆ ಅಂತ ಹೇಳಿದರು. ಈ ಘಟನೆ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಸೀಕ್ವೆನ್ಸ್ ಅಲ್ಲಿ, ಆರು ಪುಟದ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಒಂದೆರಡು ಕಡೆ ತಾವು ಹೇಳ್ತಿರೋ ಚಿತ್ರನಟಿಯವರ ಹೆಸರು ಬರುತ್ತೆ. ಅದು 2007 ಸಂಬಂಧಪಟ್ಟಿದ್ದು. 2007 ಸಂಬಂಧಪಟ್ಟಿರೋದ್ರಲ್ಲಿ ಇವಾಗ ನಾವು ಎವಿಡೆನ್ಸ್ ಡ್ರಾ ಮಾಡಬೇಕು ಅಥವಾ ಸ್ಯಾಂಪಲ್ ಡ್ರಾ ಮಾಡಬೇಕು ಅಥವಾ ಏನಾದರೂ ಎಫ್ ಎಸ್ ಎಲ್ ರಿಲೇಟೆಡ್ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಅಂತಂದರೆ ಆ ಸಂದರ್ಭದಲ್ಲಿ ತನಿಖಾಧಿಕಾರಿ ಮತ್ತು ಮೇಲುಸ್ತುವಾರಿ ಅಧಿಕಾರಿಗಳು ಆ ಬಗ್ಗೆ ನಿರ್ಧಾರ ತೊಗೊಂಡಿರ್ತಾರೆ. ಇನ್ ಕನ್ಸಲ್ಟೇಷನ್ ವಿತ್ ಎಕ್ಸ್ಪರ್ಟ್ಸ್ ಆ ನಿರ್ಧಾರವನ್ನು ತೊಗೊಂಡಿರ್ತಾರೆ. ಸೊ ಇವಾಗ ನಾನು ಅದ್ರ ಬಗ್ಗೆ ಮಾತಾಡುವಂಥದ್ದು ಅಪ್ರಸ್ತುತ. ಇನ್ನು ಅಚ್ಚರಿ ಅಂದರೆ 9 ಹಿಂದೆ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆಯಂತೆ. ಈ ಬಗ್ಗೆ ಸ್ವತಃ ಪೊಲೀಸ್ ಕಮಿಷನರೇ ಹೇಳಿದ್ರು. ಆದರೆ ಈಗ ಯಾಕೆ ಈ ವಿಚಾರ ಸುದ್ದಿ ಆಯಿತೋ ಗೊತ್ತಿಲ್ಲ ಅಂತ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಅನುಶ್ರೀ ಮೇಲೆ ಬಂದಂಥ ಆರೋಪಕ್ಕೆ ಪೂರಕ ಸಾಕ್ಷಿಗಳು ಲಭ್ಯವಾಗಿಲ್ಲ ಅಂತ ಸ್ಪಷ್ಟೀಕರಣವನ್ನು ನೀಡಿದರು. ಅಲ್ಲ, ನಮ್ಮ ತನಿಖೆನೇ ಮುಕ್ತಾಯ ಆಗಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ಅಂದರೆ ಫೈನಲ್ ರಿಪೋರ್ಟ್ ಚಾರ್ಜ್ ಶೀಟ್ ಮಾಡಿದ್ಮೇಲೆ ನ್ಯಾಯಾಲಯ ಅದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ. ಹಂಗಿದ್ದಾಗ ನಾವು ಕರೆಸುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಮಂಗಳೂರು ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಬಗ್ಗೆ ಹಲವು ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಈ ನಡುವೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಂದ್ರಜಿತ್ ಲಂಕೇಶ್ ಹಾಗೂ ಪ್ರಶಾಂತ್ ಸಂಬರ್ಗಿ ಬಾಂಬ್ ಸಿಡಿಸಿದ್ದಾರೆ. ಇವರಿಬ್ಬರ ಹೇಳಿಕೆ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಇದಿಷ್ಟು ಜಸ್ಟ್ ಸ್ಯಾಂಪಲ್ ಅಷ್ಟೆ. ಡ್ರಗ್ಸ್ ಲೋಕದ ಇನ್ನಷ್ಟು ಸ್ಫೋಟಕ ರಹಸ್ಯಗಳನ್ನ ಹೊರಹಾಕಿದ್ದಾರೆ ಅವರಿಬ್ರು. ಅಷ್ಟಕ್ಕೂ ಯಾರು ಅವರಿಬ್ರು? ಅವರು ಹೇಳಿದ ಡ್ರಗ್ಸ್ ಲೋಕದ ಆ ಸ್ಫೋಟಕ ಸತ್ಯಗಳೇನು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಡ್ರಗ್ಸ್ ಲೋಕದ ರಹಸ್ಯವನ್ನ ಭೇದಿಸ್ತಾ ಹೋದಂತೆ ಹೊಸ ಹೊಸ ಸತ್ಯಗಳು ಹೊರಬರ್ತಿವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೊರಬಿದ್ದ ಸತ್ಯಗಳು ಪೊಲೀಸರನ್ನೇ ದಂಗಾಗಿಸ್ತಾ ಇದೆ. ಅವರಿಬ್ಬರ ಮಾತುಗಳು ಈಗ ಸಂಚಲನ ಸೃಷ್ಟಿಸ್ತಾ ಇದೆ. ಡ್ರಗ್ಸ್ ಕೇಸ್ ಬಗ್ಗೆ ಮತ್ತೆ ಗುಡುಗಿದ ಇಂದ್ರಜಿತ್. ಅನುಶ್ರೀ ಕೂದಲಿನ ಪರೀಕ್ಷೆ ಯಾಕೆ ಮಾಡಿಸಿಲ್ಲ ಎಂದು ಪ್ರಶ್ನಿಸಿದ ಲಂಕೇಶ್. ಡ್ರಗ್ಸ್ ಜಾಲದ ಬಗ್ಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮತ್ತೆ ಗುಡುಗಿದ್ದಾರೆ. ಇದು ಒನ್ ಡೇ ಮ್ಯಾಚ್ ಅಲ್ಲ, ದಿನನಿತ್ಯವೂ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಈ ನಡುವೆ ಮಂಗಳೂರು ಡ್ರಗ್ಸ್ ಕೇಸ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಇಂದ್ರಜಿತ್, ಅನುಶ್ರೀ ಅವರ ಹೇರ್ ಫಾಲಿಕಲ್ ಟೆಸ್ಟ್ ಯಾಕೆ ಮಾಡಿಸಿಲ್ಲ? ಆರೋಪಿ ಕಿಶೋರ್ ನೀಡಿದ ಮಾಹಿತಿ ಮೇರೆಗೆ ಆಕೆಗೆ ಹೇರ್ ಫಾಲಿಕಲ್ ಟೆಸ್ಟ್ ಮಾಡಬಹುದಿತ್ತಲ್ಲ ಅಂತ ಮಂಗಳೂರು ಪೊಲೀಸರ ವಿರುದ್ಧ ಗುಡುಗಿದ್ದಾರೆ. ಪೆಡ್ಲರಿಂದ ಸ್ಟೇಟ್ಮೆಂಟ್ ಬಂದ ನಂತರ ಯಾಕೆ ನೀವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಲಿಲ್ಲ, ಯೂರಿನ್ ಟೆಸ್ಟ್ ಮಾಡಲಿಲ್ಲ, ಮತ್ತು ಎಲ್ಲ ಒಂದು ಕಡೆ ಹೇರ್ ಫಾಲಿಕಲ್ ಟೆಸ್ಟ್ ಕೆಲವರಿಗೆ ಮಾಡಿದ್ರಿ, ಕೆಲವರಿಗೆ ಬಿಟ್ಬಿಟ್ರಿ, ಮತ್ತು ಈ ಥರ ಸ್ಟೇಟ್ಮೆಂಟ್ ನೀವೇ ಖುದ್ದಾಗಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದೀರಾ? ಇವಾಗಲೂ ತಡ ಆಗಿಲ್ಲ, ಮಾಡಬಹುದು, ಮಾಡಬೇಕು, ಯಾರೇ ಇರ್ಬೋದು. ಎರಡನೇ ಅಲೆ ಟೈಮ್ನಲ್ಲೂ ನಡೀತಿತ್ತ ಪಾರ್ಟಿ, ಸಿಸಿಬಿಗೆ ಮಾಹಿತಿ ಕೊಡ್ತೀನಿ ಅಂದ್ರು ಇಂದ್ರಜಿತ್. ಸೆಕೆಂಡ್ ವೇವ್ ಆದ ನಂತರ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಪಾರ್ಟಿಗಳು ಮತ್ತೆ ನಡೀತಾ ಇದೆ, ಮತ್ತು ಡ್ರಗ್ಸ್
ಸೇವನೆ ಇಂದನೇ ಡಿಮ್ಯಾಂಡ್ ಇಂದನೇ ಇಲ್ಲಿ ಕೋಟ್ಯಂತರ ರೂಪಾಯಿ ಡ್ರಗ್ಸ್ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಡಂಪ್ ಮಾಡ್ತಾ ಇರೋದು ಅಂತ ಹೇಳ್ತೀನಿ ಮಾಜಿ ಸಿಎಂ ಬಗ್ಗೆ ಮತ್ತೆ ಪ್ರಶಾಂತ್ ವಾಗ್ದಾಳಿ ಮಂಗಳೂರು ಕೇಸ್ ರೀಓಪನ್ ಬಗ್ಗೆ ಸಂಬರಗಿ ಒಲವು ಕಳೆದ ಬಾರಿ ಇಂದ್ರಜಿತ್ ಲಂಕೇಶ್ ಹಾಗೂ ಪ್ರಶಾಂತ್ ಸಂಬರಗಿ ಇಬ್ಬರು ಕೂಡ ಸ್ಯಾಂಡಲ್ವುಡ್ ಮಾದಕ ಜಗತ್ತಿನ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ರು ಈಗ ಮತ್ತೆ ಇವರಿಬ್ಬರು ಫೀಲ್ಡ್ಗೆ ಇಳಿದಿದ್ದು ಅಮಲಿನ ಲೋಕದ ಮತ್ತಷ್ಟು ಸತ್ಯಗಳನ್ನ ಹೊರಹಾಕ್ತಿದ್ದಾರೆ ಇಂದ್ರಜಿತ್ ಬಾಂಬ್ ಸಿಡಿಸಿದ ಬೆನ್ನಲ್ಲೇ ಪ್ರಶಾಂತ್ ಸಂಬರಗಿ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ರು ಅನುಶ್ರೀ ಕೇಸ್ ಬಗ್ಗೆ ಮಾತನಾಡಿದಂತ ಸಂಬರಗಿ ಈಗ ಅನುಶ್ರೀಯ ಎಲ್ಲಾ ಕೇಸ್ ಡೈಲ್ಯೂಟ್ ಆಗಿದೆ ಈ ಹಿಂದೆ ಪ್ರಶಾಂತ್ ಸಂಬರಗಿ ಅನುಶ್ರೀ ವಿಚಾರದಲ್ಲಿ ಶುಗರ್ ಡ್ಯಾಡಿ ಅಂತ ಉಲ್ಲೇಖಿಸಿದ್ರು ಮಾಜಿ ಮುಖ್ಯಮಂತ್ರಿಗಳು ಅನುಶ್ರೀ ಬೆನ್ನ ಹಿಂದಿದ್ದಾರೆ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು ಈಗ ಮತ್ತೆ ಮಾಜಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿರುವಂತ ಸಂಬರಗಿ ಮಾಜಿ ಸಿಎಂ ಮಾತನಾಡಿರುವಂತ ಆಡಿಯೋ ಕೂಡ ಇದೆ ಅದನ್ನ ಶೀಘ್ರದಲ್ಲಿಯೇ ರಿಲೀಸ್ ಮಾಡ್ತೀನಿ ಅಂತ ಬಾಂಬ್ ಸಿಡಿಸಿದ್ರು ಆಗಿನ ಮುಖ್ಯಮಂತ್ರಿಗಳು ಬೆಂಗಳೂರಿನ ಪ್ರಭಾವಿ ಶಾಸಕರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಇತ್ತು ಆದರೆ ಅದು ದೂರವಾಣಿ ಮುಖಾಂತರ ಬಂದಿದ್ದು ನನಗೆ ಆ ದೂರವಾಣಿ ನಾನು ಇನ್ನು ಇತ್ತೀಚಿನ ದಿನಗಳಲ್ಲಿ ಅದನ್ನ ಬಿಡುಗಡೆ ಮಾಡ್ತೇನೆ ಆ ದೂರವಾಣಿಯಲ್ಲಿ ಇದ್ದಿದ್ದು ನಮಗೆ ಬೆಂಗಳೂರಿಗೆ ಫೋಕಸ್ ಮಾಡಿ ಮಂಗಳೂರಿಗೆ ಬೇಡ ಅದೆಲ್ಲ ಅಂತ ಹೇಳುವ ಒಂದು ದಾಟಿಯಲ್ಲಿ ಒಂದು 28 ಸೆಕೆಂಡ್ಸ್ ನ ದೂರವಾಣಿ ಕರೆಯಲ್ಲಿ ನಮಗೆ ಗೋಚರವಾಗಿ ಬಂತು ಇನ್ನು ಸ್ಯಾಂಡಲ್ವುಡ್ ನಟ ನಟಿಯರು ಆಂಕರ್ಗಳ ಡ್ರಗ್ಸ್ ಕೇಸ್ ಸಂಬಂಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಡ್ರಗ್ಸ್ ಕೇಸಲ್ಲಂತೂ ಬಹಳ ಕಠಿಣವಾದಂತಹ ನಿರ್ಧಾರವನ್ನ ತಗೊಂಡಿದ್ದೀವಿ ನಮ್ಮ ಸರ್ಕಾರ ಬಿಡೋ ಪ್ರಶ್ನೆ ಇಲ್ಲ ನಿಜವಾದ ಅಪರಾಧಿಗಳಾದ್ರೆ ಅವ್ರಿಗೆ ಶಿಕ್ಷೆಗೆ ಒಳಗಾಗಿ ಆಗ್ತಾರೆ ಈ ಎಲ್ಲ ಬೆಳವಣಿಗೆಗಳು ಒಂದ್ ಕಡೆ ನಡೀತಾ ಇದ್ರೆ ಈ ಮಾದಕ ಮಾಫಿಯಾದ ಕಹಾನಿಯಲ್ಲಿ ದಿನವೂ ಒಬ್ಬೊಬ್ಬರ ಹೆಸರು ತಳುಕು ಹಾಕಿಕೊಳ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಯಾವ್ಯಾವ ಸೆಲೆಬ್ರಿಟಿಗಳ ಹೆಸರು ಬೆಳಕಿಗೆ ಬರುತ್ತೋ ಅನ್ನುವಂಥದ್ದು ಒಂದು ಪ್ರಶ್ನೆ ದಿನ ಕಳೆದಂತೆ ಅಮಲಿನ ಲೋಕದ ಒಂದೊಂದೇ ಮಾದಕ ಸತ್ಯಗಳು ಹೊರಬೀಳ್ತಿವೆ ಇದು ಯಾವ ಕ್ಷಣದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ ಇದಾಗಿತ್ತು ಈ ಹೊತ್ತಿನ ಫೋಕಸ್ 18 ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು